ಎಲ್ಲರಿಗೂ ನಮಸ್ಕಾರ. ನಮ್ಮ ಲಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 22 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಸೆಂಟರ್ ಡಿಬೇಟ್ಸ್ ಟೇಕಿಂಗ್ ಅ ಕಾಸ್ಟ್ ಕೌಂಟ್ ಡ್ಯೂರಿಂಗ್ ಸೆನ್ಸಸ್. ನಮಗೆ ಈ ಒಂದು ಆರ್ಟಿಕಲ್ನಿಂದ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಏನು ಅಂದರೆ, ಸೆನ್ಸಸ್ ಅಂದರೆ ಏನು, ಎಷ್ಟು ವರ್ಷಕ್ಕೊಮ್ಮೆ ಈ ಸೆನ್ಸಸ್ಸನ್ನು ಮಾಡ್ತಾರೆ, ಮತ್ತು ಸೆನ್ಸಸ್ಸಲ್ಲಿ ಯಾವ ಯಾವ ರೀತಿಯಾದ ಒಂದು ಅಂಶಗಳನ್ನು ಸೆನ್ಸಸ್ ಹೊಂದಿರುತ್ತೆ, ಮತ್ತು ಇದಕ್ಕೆ ರಿಲೇಟ್ ಆಗಿರುವಂತಹ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರಿ ಅಂತಂದರೆ ಏನು, ಇದರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಈ ವಿಷಯ ಏನಕ್ಕೆ ಯೂಸಲ್ಲಿದೆ ಅಂತಂದರೆ, ಇದುವರೆಗೂ ಭಾರತದಲ್ಲಿ ಕಾಸ್ಟ್ ಸೆನ್ಸಸ್ಸನ್ನು ನಾವು ಮಾಡಿಲ್ಲ. ರಾಜ್ಯ ಸರ್ಕಾರಗಳಿಗೆ ಬಂದರೆ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅಂತ ಏನಿದೆ ಅದು ಸೆಪ್ರೇಟಾಗಿ ಬರುತ್ತೆ. ಆದರೆ ನಾವು ಡೆಸಿನಿಯಲ್ ಸೆನ್ಸಸ್, 10 ವರ್ಷಕ್ಕೊಮ್ಮೆ ಏನು ಸೆನ್ಸಸ್ಸನ್ನು ಮಾಡ್ತೀವಿ, ಆ ಸೆನ್ಸಸ್ಸಲ್ಲಿ ಕಾಸ್ಟನ್ನು ನಾವು ಒಂದು ಅಂಶವಾಗಿ ಪರಿಗಣಿಸ್ತಾ ಇರಲಿಲ್ಲ. ಸೊ ಈ ವರ್ಷ ಏನು 2021 ಏನು ಸೆನ್ಸಸ್ ನಡಿಬೇಕಿತ್ತು ಅದು ಕೊರೋನಾ ಇದರಿಂದ ಮುಂದಕ್ಕೆ ಹಾಕಿದ್ರು. ಸೊ 2023 ಸ್ಟಾರ್ಟ್ ಆಗಬೇಕಿತ್ತು, ಆದರೆ ಆಗಲೂ ಆಗಿಲ್ಲ. ಈಗ 2024 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಏನು 2024 ಸೆನ್ಸಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಅದರಲ್ಲಿ ಕಾಸ್ಟನ್ನು ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಡಿಸಿಷನನ್ನು ಒಂದು ಡಿಬೇಟ್ ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಈ ನಿಟ್ಟಿನಲ್ಲಿ ಸೆನ್ಸಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನು ಸೆನ್ಸಸ್ ಅಂತಂದರೆ, ಸೆನ್ಸಸ್ ಅಂತಂದರೆ ಇದು ಬೇಸಿಕಲಿ ಒಂದು ಅಂಕಿಅಂಶ ಅಂತ ಹೇಳ್ಬೋದು. ಅಂದರೆ ಈಗ ಎಷ್ಟು ಜನ ಇದ್ದಾರೆ, ಯಾವ ಏರಿಯಲ್ಲಿದ್ದಾರೆ, ಅವರ ಮದರ್ ಟಂಗ್ ಏನಿರ್ಬೋದು, ಅಂದರೆ ಮಾತೃಭಾಷೆ ಏನಿರ್ಬೋದು, ಇಲ್ಲ ಅವರು ಎಷ್ಟು ವರ್ಷದಿಂದ ಆ ಏರಿಯಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ಹೋಗಿಲ್ಲ. ಸೊ ಈ ರೀತಿಯಾದ ಒಂದು ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ಪ್ರಾಸೆಸ್ ಸೆನ್ಸಸ್ ಅಂತ ನಾವು ಹೇಳ್ಬೋದು. ಈ ಸೆನ್ಸಸ್ನ ಬ್ರಿಟಿಷ್ನವರು ಇರುವಾಗಲೇ ಸ್ಟಾರ್ಟ್ ಮಾಡಿದರು. ಮೊದಲ ಬಾರಿಗೆ ಸೆನ್ಸಸ್ ಕಂಡಕ್ಟ್ ಮಾಡಿದ್ದು 1872 ಮೊದಲ ಸೆನ್ಸಸ್ಸನ್ನು ಭಾರತದಲ್ಲಿ ಕಂಡಕ್ಟ್ ಮಾಡಲಾಯಿತು. ಸೊ ಇದಾದಮೇಲೆ ಪ್ರತಿ 10 ವರ್ಷಕ್ಕೊಮ್ಮೆ ಈ ಸೆನ್ಸಸ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ 1881 ನಾವು ಸಿಂಕ್ರನಸ್ ಸೆನ್ಸಸ್ಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಪ್ರತಿ ಹತ್ತು ವರ್ಷಕ್ಕೊಂದು ಬಾರಿ ನಾವು ಈ ಸೆನ್ಸಸ್ಸನ್ನು ಮಾಡ್ತೀವಿ. ಹಾಗಾದರೆ ಈ ಸೆನ್ಸಸ್ಸನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ, ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ಇದು ಗೃಹ ಸಚಿವಾಲಯ ಏನಿದೆ ಅದರಲ್ಲಿ ಬರುವಂತಹ ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ ಏನಿದೆ ಅವರು ಈ ಒಂದು ಸೆನ್ಸಸ್ ಪ್ರಾಸೆಸ್ಸನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾದರೆ ಸೆನ್ಸಸ್ ಪ್ರಾಸೆಸ್ನ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಅಂತಂದರೆ, ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇರ್ಬೋದು, ಇಲ್ಲ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಏನಿರ್ತಾರೆ, ಇವರು ಪ್ರತಿ ಮನೆಗೆ ಹೋಗಿ ಹೌಸ್ ಹೋಲ್ಡ್ ಸರ್ವೆಯನ್ನು ಮಾಡ್ತಾರೆ. ನಾವು ಇದನ್ನು ನೋಡಿರ್ತೀವಿ ಸ್ಕೂಲ್ಗಳಲ್ಲಿ ಇರೋವಾಗ, ನಮಗೆ ರಜಾ ಕೊಟ್ಟು ಈ ಒಂದು ಸೆನ್ಸಸ್ ಒಂದು 2-3 ಈ ಸೆನ್ಸಸ್ಸನ್ನು ಮಾಡ್ತಾಯಿದ್ರು. ಸೊ ಅದನ್ನು ನಾವು ನೆನಪಿಸ್ಕೋಬೇಕಾಗುತ್ತೆ. ಮತ್ತು ಈ ಸೆನ್ಸಸ್ಸಲ್ಲಿ 2 ರೀತಿಯಾದ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾರೆ. ಮೊದಲಿಗೆ ಬಂದು ಹೌಸಿಂಗ್ ಸೆನ್ಸಸ್ ಅಂತ, ಅಂದರೆ ಯಾವ ರೀತಿಯಾದ ಬಿಲ್ಡಿಂಗ್ ಇದೆ, ಅದು ಟೆಂಪರಿನ ಪರ್ಮನೆಂಟ್, ಅದರಲ್ಲಿ ಯಾವ ರೀತಿಯಾದ ಅಸೆಟ್ಸ್ ಇದೆ, ಇವುಗಳ ಬಗ್ಗೆ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡೋದು ಹೌಸಿಂಗ್ ಸರ್ವೆ ಆಗುತ್ತೆ. ಇನ್ನೊಂದು ಪಾಪ್ಯುಲೇಷನ್ ಎನ್ಯುಮರೇಷನ್, ಅಂದರೆ ಪಾಪ್ಯುಲೇಷನ್ ಎಷ್ಟು ಜನ ಇದ್ದಾರೆ ಅಂತ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನು, ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಆಮೇಲೆ ಸ್ಕೂಲ್ಗೆ ಹೋಗ್ತಾಯಿದ್ದಾರೆ, ಎಷ್ಟು ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಎಷ್ಟು ವರ್ಷ ಅವ್ರಿಗೆ. ಸೊ ಈ ರೀತಿಯಾದ ಒಂದು ಅಂಶಗಳನ್ನು ಕಲೆಕ್ಟ್ ಮಾಡುವಂತಹದ್ದು ಬಂದು ಪಾಪ್ಯುಲೇಷನ್ ಎನ್ಯುಮರೇಷನ್ ಸರ್ವೆ. ಸೊ ಇದಿಷ್ಟು ಸೆನ್ಸಸ್ ಬಗ್ಗೆ ಡೀಟೇಲ್ಸ್. ಆದರೆ ಸೆನ್ಸಸ್ನಲ್ಲೇ ನಾವು ಸೆನ್ಸಸ್ಸಿಂದಲೇ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅಂತ ಒಂದು ಡೇಟಾನ್ನು ನಾವು ನೋಡ್ಬೋದಾಗುತ್ತೆ. ಏನು ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅಂತಂದರೆ, ಯೂಶುವಲ್ ರೆಸಿಡೆನ್ಸ್ ಯಾರಿರ್ತಾರೆ ಅಂದರೆ, ಒಂದು ದೇಶದಲ್ಲಿ ಈಗ ಭಾರತದಲ್ಲಿ ಯಾರು 6 ಹೆಚ್ಚಾಗಿ ಇದ್ದಾರೆ ಅವ್ರನ್ನ ನಾರ್ಮಲ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್, ಯೂಶುವಲ್ ರೆಸಿಡೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅವರ ಒಂದು ಗಣತಿಯನ್ನು ನಾವು ಮಾಡೋದನ್ನು ನಾವು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅಂತ ನಾವು ಕರಿತೀವಿ. ಸೊ ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಏನಿದೆ, ಇದು ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿ ಫಾರ್ ಎವ್ರಿ ಯೂಶುವಲ್ ರೆಸಿಡೆಂಟ್. ಅವ್ರು ಫಾರಿನರ್ ಆದರೂ ಆಗಿರ್ಬೋದು, ಇಂಡಿಯನ್ ಸಿಟಿಸನ್ ಆದರೂ ಆಗಿರ್ಬೋದು, ಅವರು 6 ಒಂದು ಜಾಗದಲ್ಲಿ ಇದ್ದಾರೆ, ಕಳೆದ 6 ಒಂದು ಜಾಗದಲ್ಲಿ ಇದ್ದಾರೆ, ಅಥವಾ ಮತ್ತೆ 6 ಅದೇ ಜಾಗದಲ್ಲಿ ಇರೋದಕ್ಕೆ ಇಚ್ಛಿಸ್ತಾರೆ ಅಂತ ಇದ್ದರೆ, ಅವರನ್ನು ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿಗೆ ನಾವು ಸೇರಿಸ್ತೀವಿ. ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಏನಿದೆ, ಇದು ಕೂಡ ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ಗೃಹ ಸಚಿವಾಲಯದಲ್ಲಿ, ಸೆನ್ಸಸ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ, ಅವರೇ ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಸರ್ವೆ ಕೂಡ ಮಾಡ್ತಾರೆ. ಕಳೆದ ಬಾರಿ ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಸರ್ವೆ ನಡೆದಿದ್ದು 2010 ನಡೆದಿತ್ತು. 2015 ಅದರ ಒಂದು ಡೋರ್ ಟು ಡೋರ್ ಸರ್ವೆ ಏನು ಆಗಬೇಕಿತ್ತು ಅದು 2015 ಆಗಿದೆ ಅಂತ ಹೇಳ್ತಾರೆ. ಸೊ ಈ ವರ್ಷ
ಸೆನ್ಸಸ್ ಜೊತೆಗೇ ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿದು ಡೇಟಾ ಕೂಡ ಕಲೆಕ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. 17 ವರ್ಕರ್ಸ್ ಕಿಲ್ಡ್ ಆಸ್ ಫೈರ್ ಬ್ರೇಕ್ಸ್ ಔಟ್ ಆಫ್ಟರ್ ರಿಯಾಕ್ಟರ್ ಬ್ಲಾಸ್ಟ್ ಅಟ್ ಎಪಿ ಫಾರ್ಮಾ ಪ್ಲಾಂಟ್. ಈ ಒಂದು ಟಾಪಿಕ್ ಏನಿದೆ, ಇದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ GS 3 ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟಾಪಿಕ್, ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಇತ್ತೀಚೆಗೆ ನೋಡ್ಕೊಂಡೇ ಬಂದಿದ್ದೀವಿ ಹಲವಾರು ಬಾರಿ ಈ ರೀತಿಯಾದ ಒಂದು ಇಂಡಸ್ಟ್ರಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಇಲ್ಲ ಒಂದು ಬಾಯ್ಲರ್ ಬ್ಲಾಸ್ಟಿಂದ ಇರ್ಬೋದು, ಈ ರೀತಿಯಾದ ಒಂದು ದುರ್ಘಟನೆಗಳನ್ನು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಇದನ್ನು ನಾವು ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತ ಕರಿತೀವಿ, ಇಲ್ಲಾಂದರೆ ಕೆಮಿಕಲ್ ಡಿಸಾಸ್ಟರ್ ಅಂತ ನಾವು ಕರಿತೀವಿ. ಇದಕ್ಕೆ ಹಲವಾರು ಉದಾಹರಣೆಗಳಿವೆ. ಈಗ ಉಕ್ರೇನಲ್ಲಿ ಏನು ಶರ್ನೋಬೈಲ್ ಡಿಸಾಸ್ಟರ್ ಆಯಿತು, ಅದು ಒಂದು ಇಂಡಸ್ಟ್ರಿಯಲ್ ಡಿಸಾಸ್ಟರ್. ಮತ್ತು ಭೋಪಾಲ್ ಗ್ಯಾಸ್ ಟ್ರಾಜಡಿ ಏನಿದೆ, ಅದು ಕೂಡ ಒಂದು ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಆಗಿದೆ. ಭಾರತದಲ್ಲಿ ಅದು ಬಹಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಹಾನಿಯನ್ನು ತಂದಿತ್ತು ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗಾದರೆ ಈ ಇಂಡಸ್ಟ್ರಿಯಲ್ ಡಿಸಾಸ್ಟರ್ಸ್ಗೆ ಏನೇನು ಬರುತ್ತೆ ಅಂತಂದರೆ, ಏನಾದರೂ ಕೆಮಿಕಲ್ಸು ಸಡನ್ ರಿಲೀಸಾಗಿ ಅದರಿಂದ ಏನಾದರೂ ಅಪಾಯಗಳು ಆದರೆ ಅದನ್ನು ನಾವು ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಏನಾದರೂ ಬ್ಲಾಸ್ಟ್ಗಳಾಗಿ ಎಕ್ಸ್ಪ್ಲೋಷನ್ಸ್ ಆದರೆ ಅದನ್ನು ಕೂಡ ನಾವು ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತ ಕರಿತೀವಿ. ಮತ್ತು ಕೆಮಿಕಲ್ಸ್ ಎಕ್ಸ್ಪ್ಲೋಷನ್ ಆಗೋದು, ಇಲ್ಲ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ಇಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬರ್ಸ್ಟ್ ಆಗೋದು, ಇಲ್ಲ ಅಂತಂದರೆ ಅದರಿಂದ ರೇಡಿಯೇಷನ್ಸ್ ಆಚೆ ಬಂದರೆ ಅದನ್ನು ಕೂಡ ಹೇಳ್ತೀವಿ. ಮೈನ್ ಎಕ್ಸ್ಪ್ಲೋಷನ್ ಆದರೂ ಕೂಡ ಹೇಳ್ತೀವಿ. ಕೆಮಿಕಲ್ ಪೊಲ್ಯೂಷನ್ ಆದರೂ ಕೂಡ ಅದನ್ನ ನಾವು ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ಇಂಡಸ್ಟ್ರಿಯಲ್ ಡಿಸಾಸ್ಟರ್ಗಳು ಏನಕ್ಕೆ ಆಗ್ತವೆ ಅಂತ ನಾವು ಮೊದಲಿಗೆ ನೋಡೋಣ. ಮೊದಲನೇ ಕಾರಣ ಏನಿರ್ಬೋದು, ಸರಿಯಾದ ಒಂದು ಎಕ್ವಿಪ್ಮೆಂಟ್ಸಲ್ಲಿ ಇರೋದಿಲ್ಲ. ಅಂದರೆ ಈಗ ಎಲೆಕ್ಟ್ರಿಸಿಟಿ, ಇವಾಗ ಹಳೆ ವೈರಿಂಗ್ಸ್ ಇರುತ್ತೆ, ಇಲ್ಲ ಅಂತಂದರೆ ಫಾಲ್ಟಿ ಲೈನ್ಸ್ ಇರುತ್ತೆ, ಆ ಥರ ಇರೋವಾಗ ಆ ಎಲೆಕ್ಟ್ರಿಸಿಟಿ ಸರಿಗೆ ಲೈನ್ಸ್ ಕರೆಕ್ಟಾಗಿಲ್ಲ ಅಂತಂದಾಗ ಶಾರ್ಟ್ ಸರ್ಕ್ಯೂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆಗ್ಬೋದು. ಸೊ ಎರಡನೇದಾಗಿ ಬಂದು ರೆಗ್ಯುಲರ್ ಇನ್ಸ್ಪೆಕ್ಷನ್ಸನ್ನು ಮಾಡ್ತಾ ಇರೋದಿಲ್ಲ ಅದು. ಮತ್ತು ಮೂರನೇದಾಗಿ ಈ ರೀತಿಯಾದ ಒಂದು ಏನಾದರೂ ಅವಘಡಗಳು ಆದರೆ ಅಲ್ಲಿರೋ ವರ್ಕರ್ಸ್ಗೆ ಆ ಸೇಫ್ಟಿ ಟ್ರೈನಿಂಗ್ ಇರಲ್ಲ. ಅಂದರೆ ಈಗ ಯಾವುದಾದ್ರು ಒಂದು ಬಿಲ್ಡಿಂಗಲ್ಲಿ ಬೆಂಕಿ ಹತ್ಕೋತು ಅಂತಂದರೆ ಅಲ್ಲಿರೋ ವರ್ಕರ್ಸ್ಗೆ ಹೇಗೆ ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋ ದಾರಿ ಗೊತ್ತಿರಬೇಕು. ಸೊ ಆ ರೀತಿಯಾದ ಒಂದು ಟ್ರೈನಿಂಗ್ ಏನಿರುತ್ತೆ ಅಥವಾ ಆ ರೀತಿಯಾದ ಒಂದು ನಾಲೆಡ್ಜ್ ಏನಿರುತ್ತೆ ಅದನ್ನು ಈ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ನೀಡಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ಡಿಸಾಸ್ಟರ್ಗಳಾಗೋದನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ನಾಲ್ಕನೇದು ಬಂದು ಆ ವರ್ಕರ್ಸ್ ಸೇಫ್ಟಿ ಏನಿರುತ್ತೆ ಅದನ್ನು ಕನ್ಸಿಡರೇ ಮಾಡಿರಲ್ಲ. ಅಂದರೆ ಈ ಥರ ಒಂದು ಡಿಸಾಸ್ಟರ್ ಆಯಿತು ಅಂದರೆ ಅವರಿಗೆ ಯಾವ ರೀತಿಯಾದ ಒಂದು ಪ್ರೊಟೆಕ್ಷನ್, ಅಂದರೆ ಅಲ್ಲೇ ಏನಾದರೂ ಎಕ್ಸಿಟ್ ಡೋರ್ಸ್ಗಳು ನಿಯರ್ ಬೈ ಏನಾದರೂ ಇರುತ್ತಾ, ಈ ರೀತಿಯಾದ ಒಂದು ಏನು ಸೇಫ್ಟಿ ಮೆಷರ್ಸ್ ಇರಬೇಕು, ಆ ಮೆಷರ್ಸ್ನೆಲ್ಲ ಸರಿಗೆ ತೊಗೊಳ್ಳೋದು. ಸೊ ಈ ಎಲ್ಲ ರೀಸನಿಂದ ಈ ಇಂಡಸ್ಟ್ರಿಯಲ್ ಡಿಸಾಸ್ಟರ್ಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಡಿಸಾಸ್ಟರ್ಸಿಂದ ಏನು ಪರಿಣಾಮ ಬೀಳುತ್ತೆ ಅಂತಾರೆ, ಮೊದಲಿಗೆ ಸೈಕೊಲಾಜಿಕಲ್ ಟ್ರಾಮಾ ಆಗುತ್ತೆ. ಅಂದರೆ ಈಗ ಒಂದು ಆಕ್ಸಿಡೆಂಟಲ್ಲಿ ನಾವು ಒಂದು ಆಕ್ಸಿಡೆಂಟ್ನ ನಾವು ಅನುಭವಿಸಿ ಬಂದರೆ ನಮ್ಮ ಮೆಂಟಲ್ ಪೀಸ್ ಏನಿರುತ್ತೆ, ಮನಃಶಾಂತಿ ಏನಿರುತ್ತೆ, ಅದು ನಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ ಅಂತಲೇ ನಾವು ಹೇಳ್ಬೋದು. ಸೊ ಇದು ಸೈಕೊಲಾಜಿಕಲಿ ಎಫೆಕ್ಟ್ ಆಗುತ್ತೆ. ಸೊ ಯಾವಾಗ ಸೈಕೊಲಾಜಿಕಲಿ ಎಫೆಕ್ಟ್ ಆಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಪ್ರೊಡಕ್ಟಿವಿಟಿ ಕಡಿಮೆ ಆದರೆ ನಮ್ಮ ಎಕಾನಮಿಗೆ ಹಾರ್ಮ್ ಆಗುತ್ತೆ. ಸೊ ಎಕನಾಮಿಕ್ ಡಿಸ್ಟ್ರಪ್ಷನ್ಸ್ ಆಗುತ್ತೆ. ಇದು ಒಂದು. ಎರಡನೇದಾಗಿ ಬಂದು ಈ ಏನು ಬ್ಲಾಸ್ಟ್, ಇವಾಗ ಇಂಡಸ್ಟ್ರಿ ಬ್ಲಾಸ್ಟ್ ಆಯಿತು ಅಂತಂದರೆ ಇಲ್ಲಿ ಫಾರ್ಮಾ ಪ್ಲಾಂಟ್, ಸೊ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಭಾರತದಲ್ಲಿ, ಭಾರತ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ನಂಬರ್ 1 ಇದೆ. ಸೊ ಈ ರೀತಿಯಾದ ಒಂದು ಡಿಸಾಸ್ಟರ್ಸ್ ಆದಾಗ ಆ ಒಂದು ಪ್ಲಾಂಟ್ ಏನಿದೆ ಅದರ ಅದರಿಂದ ಆಗ್ತಾರೋ ಪ್ರೊಡಕ್ಷನ್ ನಿಂತೋಗುತ್ತೆ. ಸೊ ಅದರಿಂದ ಕೂಡ ಎಕನಾಮಿಕಲ್ ಡ್ಯಾಮೇಜ್ ಆಗುತ್ತೆ. ಮತ್ತು ಮೂರನೇದಾಗಿ ಲಾಸ್ ಆಫ್ ಲೈಫ್, ಅಲ್ಲಿ ಜನ ಎಷ್ಟೊಂದು ಜನ ಸಾವನ್ನು ಆಗ್ತಾರೆ. ಮತ್ತು ನಾಲ್ಕನೇದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಈಗ ಬ್ಲಾಸ್ಟ್ ಆಯಿತು ಅಂದರೆ ಅಲ್ಲಿ ಏರ್ ಪೊಲ್ಯೂಷನ್ ಆಗಿರುತ್ತೆ, ಅದರಿಂದ ನಿಯರ್ ಬೈ ಯಾವುದಾದ್ರು ನದಿ ಇತ್ತು ಇಲ್ಲ ಕೆರೆ ಇತ್ತು ಅಂದರೆ ಆ ನೀರು ಕೂಡ ಕಲುಷಿತ ಆಗಿರುತ್ತೆ, ಸೌಂಡ್ ಪೊಲ್ಯೂಷನ್, ಎಲ್ಲ ಥರ ಪೊಲ್ಯೂಷನ್ ಆಗುತ್ತೆ. ಸೊ ಎನ್ವಿರಾನ್ಮೆಂಟ್ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಇಂಡಸ್ಟ್ರಿಯಲ್ ಡಿಸಾಸ್ಟರ್ಸ್ನ ತಡಿಬೇಕು ಅಂದರೆ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಸರಿಯಾದ ಒಂದು ಸರಿಯಾದ ಸಮಯಕ್ಕೆ ಇನ್ಸ್ಪೆಕ್ಷನ್ಸ್, ರೆಗ್ಯುಲರ್ ಇನ್ಸ್ಪೆಕ್ಷನ್ಸ್ ಇರೋದಿರ್ಬೋದು, ಇಲ್ಲ ಮತ್ತು ಮೇಂಟೆನ್ ಸರಿಗೆ ಆ ಇಕ್ವಿಪ್ಮೆಂಟ್ಸನ್ನ ಮೇಂಟೈನ್ ಮಾಡಿಲ್ಲ, ಇಲ್ಲಾಂದರೆ ಎಲೆಕ್ಟ್ರಿಸಿಟಿ ಲೈನ್ಸ್ ಇರ್ಬೋದು, ಇಲ್ಲ ಪ್ಲಂಬಿಂಗ್ ವರ್ಕ್ಸ್ ಇರ್ಬೋದು, ಇವುಗಳನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಫೈನ್ಸನ್ನು ಹಾಕಬೇಕು. ಇದರ ಜೊತೆಗೆ ವರ್ಕರ್ಸ್ಗೆ ಟ್ರೈನ್ ಮಾಡಿರಬೇಕು, ಅಂದರೆ ಏನಾದರೂ ಅವಘಡ ಆದರೆ ಅವ್ರು ಯಾವ ರೀತಿಯಾಗಿ ಅಲ್ಲಿಂದ ಪಾರಾಗ್ಬೋದು ಆ ಒಂದು ಅವಘಡದಿಂದ ಅನ್ನೋ ಒಂದು ಟ್ರೈನಿಂಗನ್ನು ಕೊಟ್ಟಿರಬೇಕು ಕೂಡ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಆಫ್ಟರ್ ಮ್ಯಾನಿಫೆಸ್ಟೋ ಮೂಮೆಂಟ್ ಬಜೆಟರಿ ಡಿಸಪಾಯಿಂಟ್ಮೆಂಟ್. ಈ ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಈ ವರ್ಷದ ಏನು 2024 ಲೋಕಸಭಾ ಚುನಾವಣೆ ನಡೀತು,
ಅದರ ಪ್ರಣಾಳಿಯಲ್ಲಿ ಏನು ಹೇಳಿದರು ಅಂತಂದರೆ, ಈ LGBTQ+ ಕಮ್ಯುನಿಟಿ ಏನಿದ್ದಾರೆ, ಈ ತೃತೀಯ ಲಿಂಗಿಗಳೇನಿದ್ದಾರೆ, ಅವರ ಒಂದು ಬೆಳವಣಿಗೆಯನ್ನು ಏಳಿಗೆಯನ್ನು ನಾವು ಬಯಸ್ತೀವಿ. ಸೊ ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಸೌಲಭ್ಯಗಳನ್ನು, ಸಹಕಾರಗಳನ್ನು, ಏನು ಸಹಾಯ ಬೇಕು ಇವುಗಳನ್ನು ಸರ್ಕಾರ ಮಾಡುತ್ತೆ ಅಂತ ಅದರ ಪ್ರಣಾಳಿಯಲ್ಲಿ ಹೇಳಿತ್ತು. ಆದರೆ ಏನಾಗಿದೆ ಅಂತಂದರೆ, ಆ ಒಂದು ಪ್ರಣಾಳಿಯಲ್ಲಿ ಹೇಳಿರುವಂತಹ ಮಾತನ್ನು ಸರ್ಕಾರ ಉಳಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ, ಇಲ್ಲಿ ಒಂದು ಮೂರ್ನಾಲ್ಕು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ನಾವು ಏನು ಅಂತ ನೋಡೋಣ. ಸೊ ಮೊದಲಿಗೆ ಸ್ಮೈಲ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಸ್ಮೈಲ್ ಅಂತಂದರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್ ಪ್ರೋಗ್ರಾಮ್. ಸೊ ಇದು ಏನು ಅಂತಂದರೆ, ಈ ಒಂದು ಪ್ರೋಗ್ರಾಮಲ್ಲಿ ಈ ತೃತೀಯ ಲಿಂಗಿಗಳೇನಿರ್ತಾರೆ, ಅವರು ಭಿಕ್ಷೆ ಬೇಡಬಾರ್ದು, ಬದಲಿಗೆ ಅವರ ಸ್ವಂತ ಕಾಲಿನ ಮೇಲೆ ಅವ್ರು ನಿಂತ್ಕೊಳ್ಳುವಂಥ ಕೇಪಬಿಲಿಟಿನ ಕ್ರಿಯೇಟ್ ಮಾಡೋದೇನೇ ಈ ಒಂದು ಸ್ಮೈಲ್ ಸ್ಕೀಮ್ ಆಗಿದೆ. ಸೊ ಈ ಸ್ಕೀಮಲ್ಲಿ ಗರಿಮಾಗೃಹಗಳು ಅಂತ ಬರುತ್ತೆ. ಗರಿಮಾಗೃಹಗಳಂದರೆ ಈಗ ತೃತೀಯ ಲಿಂಗಗಳನ್ನ ಎಷ್ಟೊಂದು ಸತಿ ಅವ್ರ ಮನೆಯಿಂದ ಆಚೆ ಹಾಕಿರ್ತಾರೆ. ಸೋಷಿಯಲಿ ಅವ್ರ ಸೋಷಿಯಲ್ ಎಕ್ಸ್ಕ್ಲೂಷನನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅಂದರೆ ಸಮಾಜ ಅವ್ರನ್ನ ಬೇರೆ ರೀತಿಯಲ್ಲೇ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿತ್ತು ಸರ್ಕಾರ, ಈ ಗರಿಮಾಗೃಹಗಳನ್ನು ಸ್ಥಾಪಿಸಿತ್ತು. ಅಂದರೆ ಯಾರನ್ನ ಮನೆಯಿಂದ ಆಚೆ ಹಾಕಿರ್ತಾರೆ ಅವರು ಈ ಒಂದು ಗರಿಮಾಗೃಹಗಳಿಗೆ ಹೋಗಿ ಅಲ್ಲಿ ನೆಲೆಸ್ಬೋದಿತ್ತು. ಸೊ ಈ ಗರಿಮಾಗೃಹಗಳಿಗೆ ಇದು ಮೊದಲನೇ ಅಂಶ, ಯಾವುದು ಸ್ಮೈಲ್ ಇದರಲ್ಲಿ. ಮತ್ತು ಎರಡನೇದು ಬಂದು ಸ್ಕಾಲರ್ಶಿಪ್ಸ್ ಕೊಡೋದಿರ್ಬೋದು, ಮತ್ತು ಇಲ್ಲ ಅಂತಂದರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಸೊ ಈ ರೀತಿಯಾದ ಒಂದು ಹಲವಾರು ಅಂಶಗಳನ್ನು ಈ ಸ್ಮೈಲ್ ಸ್ಕೀಮ್ ಒಳಗೊಂಡಿದೆ. ಈ ಒಂದು ಸ್ಮೈಲ್ ಸ್ಕೀಮ್ಗೆ ಬಜೆಟಲ್ಲಿ ಏನು ಅಲೋಕೇಟ್ ಮಾಡಬೇಕಿತ್ತು ಹಣ, ಅದನ್ನು ಹೆಚ್ಚೆ ಮಾಡಿದ್ದಾರೆ. ಆದರೆ ರಿಯಾಲಿಟಿ ಏನು ಅಂತಂದರೆ, ಈ ಹಿಂದೆ ಸುಮಾರು 50 ಕೋಟಿ ಈ ಒಂದು ಸ್ಕೀಮ್ಗೆ ಇಟ್ಟಿದ್ರು. ಅಂದರೆ ಕಳೆದ ವರ್ಷ 2000 ಫಿನಾನ್ಷಿಯಲ್ 24ರಿಗೆ 50 ಕೋಟಿಯನ್ನು ಈ ಸ್ಕೀಮ್ಗೆ ಅಂತ ಇಟ್ಟಿದ್ರು. ಈ 50 ಕೋಟಿಯಲ್ಲಿ ಬರೀ 22 ಕೋಟಿ ಮಾತ್ರ ಖರ್ಚಾಗಿರೋದು. ಸೊ ಈ ಫಂಡ್ ಅಲೋಕೇಟ್ ಮಾಡಿದ್ರು ಕೂಡ ಈ ಏನು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಆ ಸ್ಕೀಮ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಬರೀ ನಾವು ಹಣ ಅಲೋಕೇಟ್ ಮಾಡಿದ್ರಾಗಲ್ಲ, ಬರೀ ಬಜೆಟರಿ ಅಲೋಕೇಶನ್ ಸಾಲೋದಿಲ್ಲ, ಅದರ ಜೊತೆಗೆ ಅದು ಸರಿಯಾಗಿ ಆ ಒಂದು ಸ್ಕೀಮ್ಗೆ ರೀಚ್ ಆಗ್ತಾ ಇದೆಯಾ, ಆ ಒಂದು ಪರ್ಸನ್ಗೆ ರೀಚ್ ಆಗ್ತಾ ಇದೆಯಾ, ಆ ಒಂದು ಸಿಟಿಸನ್ಗೆ ರೀಚ್ ಆಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಈ ಒಂದು ಸರ್ಕಾರ ಏನಿದೆ ಈ ಒಂದು ನಿಟ್ಟಿನಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು ಈ ಗರಿಮಾಗೃಹಗಳನ್ನು ಸ್ಥಾಪಿಸಬೇಕಿತ್ತು ಅದು ಕಡಿಮೆ ಆಗಿದೆ, ಮತ್ತು ಏನು ಈ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ ಇರಬೇಕಿತ್ತು ಅದು ಸರಿಯಾಗಿ ಫಂಕ್ಷನ್ನೇ ಮಾಡ್ತಾ ಇಲ್ಲ, ಏನಕ್ಕೆ ಅಂದರೆ ಫಂಡಿಂಗ್ ಇಲ್ಲ ಅಂತ. ಇಲ್ಲಿ ಅಲೋಕೇಟೇನೋ ಮಾಡಿದ್ದಾರೆ, ಬಟ್ 22 ಕೋಟಿ ಮಾತ್ರನೇ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಆಗಿರೋದು. ಸೊ ಈ ಒಂದು ಏನು ಇಲ್ಲಿ ಗ್ಯಾಪ್ ಇದೆ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಬಿಕಾಸ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಏನಿದೆ ಇದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ 2 ವರ್ಷದಿಂದ, ಏನಕ್ಕೆ ಅಂದರೆ ಫಂಡ್ಸ್ ಇಲ್ಲ ಅಂತ. ಬಟ್ ಇಲ್ಲಿ ಆಲ್ರೆಡಿ ಫಂಡ್ಸ್ ಅಲೋಕೇಟ್ ಆಗಿದೆ, ಬಟ್ ಇಲ್ಲಿ ಫಂಡ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿಯಾದ ಒಂದು ಡಿಸ್ಕ್ರಿಪೆನ್ಸೀಸ್ ಏನಿದೆ ಇವುಗಳನ್ನು ಕಡಿಮೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಎರಡನೇದಾಗಿ ಏನು ಮಾತಾಡ್ತಾ ಇದ್ದಾರೆ, ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಏನಿದೆ ಇದಕ್ಕೆ ಕೊಡಬೇಕಾಗಿರೋ ಬಜೆಟಲ್ಲೇನೇ ಕಡಿಮೆ ಮಾಡಿದ್ದಾರೆ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಏನಿದೆ ಇದು HIV ಏಡ್ಸ್ ಇರ್ಬೋದು, ಇಲ್ಲ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಏನಿದೆ ಇವುಗಳನ್ನು ತಡೆಯೋದ್ರಲ್ಲಿ ಮುಖ್ಯ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಭಾರತದಲ್ಲಿ ಸುಮಾರು 2.5 ಮಿಲಿಯನ್ ಅಷ್ಟು ಜನಕ್ಕೆ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದೆ, ಅದರಲ್ಲೂ HIVನೇ ಹೆಚ್ಚಾಗಿರೋದು. ಸೊ ಅದರಲ್ಲಿ ಹಲವಾರು ಜನಕ್ಕೆ ಈ ಏನು ಟ್ರೀಟ್ಮೆಂಟ್ ದೊರಕಬೇಕು ಅದು ದೊರಕ್ತಾ ಇಲ್ಲ. ಇನ್ನು ಕೆಲವರು ಈ ಒಂದು ಟ್ರೀಟ್ಮೆಂಟ್ ಇದೆ, ಫೆಸಿಲಿಟಿ ಇದೆ, ಇಲ್ಲ ನಮಗೆ ಈ ಒಂದು ರೋಗ ಇದೆ, ನಾವು ಇನ್ಫೆಕ್ಟ್ ಆಗಿದ್ದೀವಿ ಅಂತಲೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ಏನಕ್ಕಾಗ್ತಾ ಇದೆ ಅಂತಂದರೆ ಇಲ್ಲಿ ಸರಿಯಾಗಿ ಬಜೆಟ್ ಫಂಡ್ಸ್ ಅಲೋಕೇಟ್ ಮಾಡದೇ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು HIVನ ತಡೆಯೋದಕ್ಕೆ ಇರ್ಬೋದು, ಇಲ್ಲ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ತಡೆಯೋದಕ್ಕೆ ಇರ್ಬೋದು, ಮತ್ತು ತೃತೀಯ ಲಿಂಗಿಗಳ ಒಂದು ಉದ್ಧಾರಕ್ಕಾಗಿ, ಅವರ ಒಂದು ಏಳಿಗೆಗಾಗಿ ಏನು ಮಾಡಬೇಕಂತಂದರೆ ಈ ಫಂಡ್ಸ್ ಅಲೋಕೇಷನ್ ಏನಿದೆ ಅದನ್ನು ಸರಿಯಾಗಿ ಮಾಡಬೇಕು. ಯಾವುದೇ ಒಂದು ದೇಶ ಆಗಲಿ, ಯಾವುದೇ ಒಂದು ರಾಜ್ಯ ಆಗಲಿ ಎಕನಾಮಿಕಲಿ ಮುಂದೆ ಬರಬೇಕು ಅಂತಂದರೆ ಮೊದಲಿಗೆ ಅದು ಸೋಷಿಯಲಿ, ಸಾಮಾಜಿಕವಾಗಿ ಅದು ತನ್ನ ಪ್ರಾಬ್ಲಮ್ಸ್ ಏನಿದೆ, ಸಾಮಾಜಿಕ ತೊಂದರೆಗಳೇನಿರ್ತವೆ ಅವುಗಳನ್ನು ನಿವಾರಿಸ್ಕೋಬೇಕು. ಸೊ ವೆಲ್ಫೇರ್ ಸ್ಕೀಮ್ಸನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾವಾಗ ವೆಲ್ಫೇರ್ ಸ್ಕೀಮ್ಸ್ ಸರಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಪ್ರತಿಯೊಂದು ಜನರ ಏಳಿಗೆಯನ್ನು ನಾವು ಅಲ್ಲಿ ಕಾಣ್ಬೋದಾಗುತ್ತೆ. ಸೊ ಹಾಗಾಗಿ ಸರಿಯಾದ ಬಜೆಟ್ ಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಪೋರ್ಟ್ಸ್ ವೀಕನ್ ಇಂಡಿಯನ್ ಫಾರ್ಮ. ಇತ್ತೀಚೆಗಷ್ಟೇ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಏನಿದೆ
ಅದು ಒಂದು ಆರ್ಡರನ್ನು ರಿಲೀಸ್ ಮಾಡ್ತು. ಆ ಒಂದು ಆರ್ಡರಲ್ಲಿ ಆರೋಗ್ಯ ಸಚಿವಾಲಯ ಏನಿದೆ, ಹೆಲ್ತ್ ಮಿನಿಸ್ಟ್ರಿ ಏನಿದೆ, ಆ ಒಂದು ಮಿನಿಸ್ಟ್ರಿ ಸುಮಾರು 120 ಮೆಡಿಸನ್ಗಳನ್ನು ಇಂಪೋರ್ಟ್ ಮಾಡ್ಕೊಬೋದು, ಆಮದು ಮಾಡ್ಕೊಬೋದು ಅನ್ನೋ ಒಂದು ಆರ್ಡರನ್ನು ಕೊಡ್ತು. ಸೊ ಇದರಿಂದ ಭಾರತದ ಒಂದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಏನಿದೆ ಅದು ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಮಾತಾಡ್ತಾ ಇದ್ದಾರೆ. ಸೊ ಈಗ 120 ಮೆಡಿಸಿನ್ಗಳನ್ನು ಇಂಪೋರ್ಟ್ ಮಾಡ್ಕೋತೀವಿ ಅಥವಾ ಆಮದು ಮಾಡ್ಕೊತೀವಿ ನಾವು ಅಂತ ಅಂದರೆ, ಈ 120 ಡ್ರಗ್ಸಲ್ಲಿ ನಾವು ಎಲ್ಲನೂ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಸರಿ, ಅದರಲ್ಲಿ ಬೇಕಾಗಿರುವಂಥ ಮುಖ್ಯ ಡ್ರಗ್ಸ್ಗಳನ್ನು ನಾವು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಆ ಒಂದು ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರಿಗೆ ಕಾಂಪಿಟೇಟಿವ್ ಎಡ್ಜ್ ಇರೋದಿಲ್ಲ, ಒಂದು, ಮತ್ತು ಅವರು ಲಾಸ್ ಆಗ್ತಾರೆ, ಎರಡು, ಮತ್ತು ನಮ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಏನಿದೆ ಅದು ಕೂಡ ಕೆಳಗೆ ಬೀಳುತ್ತೆ, ಅಂದರೆ ನಮ್ಮ ಎಕಾನಮಿ ಹಾರ್ಮ್ ಆಗುತ್ತೆ ಅನ್ನೋದು ಮೂರನೇದಾಗಿದೆ. ಇದರೊಂದಿಗೆ ಈ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ತನ್ನ ಆರ್ಡ್ರಲ್ಲಿ ಏನು ಹೇಳಿದೆ ಅಂತಂದರೆ, ಈ 120 40 ಹೆಚ್ಚು ಮೆಡಿಸಿನ್ಸ್ ಏನಿದೆ ಇಂಥ ಒಂದು ಕಂಪನಿಯಿಂದನೇ ನೀವು ಆಮದು ಮಾಡ್ಕೊಬೇಕು ಅಂತ ಒಂದು ಆ ಮೊನೋಪೊಲಿನ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಒಂದೇ ಕಂಪನಿಯನ್ನು ಪ್ರಮೋಟ್ ಮಾಡಿಕೊಂಡು ಈ ಒಂದು ಆರ್ಡರನ್ನು ರಿಲೀಸ್ ಮಾಡಿದೆ. ಅಂದರೆ ಈಗ 40 ಡ್ರಗ್ಸ್ ಏನಿದೆ, ಈ 40 ಹೆಚ್ಚಾಗಿರೋ ಡ್ರಗ್ಸನ್ನು ಇಂಥ ಅಂದರೆ ಈ ಒಂದು ಡ್ರಗ್ಗನ್ನು ಇಂಥ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಾತ್ರೆ ಬೇಕಾಗಿದೆ, ಜ್ವರಕ್ಕೆ ಮಾತ್ರೆ ಬೇಕಾಗಿರೋದನ್ನ ನೀವು ಆಸ್ಟ್ರಾಜೆನೆಕಾಯಿಂದನೇ ತೊಗೋಬೇಕು, ಇಲ್ಲ ಅಂತಂದರೆ ಬಯೋಟೆಕ್ಕಿಂದನೇ ತೊಗೋಬೇಕು. ಸೊ ಈ ರೀತಿಯಾಗಿ ಒಂದು ಕಂಪನಿ ನೇಮ್ಗಳನ್ನು ಹೇಳಿ ಆರ್ಡರನ್ನು ರಿಲೀಸ್ ಮಾಡಿದೆ. ಸೊ ಇದು ಮೊದಲನೇ ಒಂದು ಇಶ್ಯೂ. ಎರಡನೇ ಇಶ್ಯೂ ಏನು ಅಂತಂದರೆ, ಈಗ ಈಗಾಗಲೇ ನಮಗೆ ಗೊತ್ತಿದೆ ಬಜೆಟಲ್ಲಿ ಸುಮಾರು 10-12% ಕಸ್ಟಮ್ ಡ್ಯೂಟಿ ಏನಿತ್ತು 3 ಕ್ಯಾನ್ಸರ್ ಡ್ರಗ್ಗಳ ಮೇಲೆ, ಅದನ್ನು ಕಡಿಮೆ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಈ 3 ಕ್ಯಾನ್ಸರ್ ಡ್ರಗ್ಗಳೇನಿದೆ ಇದರ ಪ್ರೈಸ್ ಏನಿದೆ, ಅದರ ವೆಚ್ಚ ಏನಿದೆ ಬಹಳ ಜಾಸ್ತಿ ಇರೋದ್ರಿಂದ, ಈ ಒಂದು 10-12% ರೆಡ್ಯೂಸ್ ಮಾಡಿದ್ರೂ ಕೂಡ ಅಷ್ಟಾಗಿ ಏನು ಪ್ರೈಸ್ ಮೇಲೆ ಎಫೆಕ್ಟ್ ಬೀಳಲ್ಲ, ಮತ್ತು ಅಂದರೂ ಅದು ಕಾಸ್ಟ್ಲಿಯಾಗೇ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಈ ಎರಡು ಮೆಜರಿಂದ ಏನಾಗುತ್ತೆ, ಭಾರತದಲ್ಲಿರೋ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ಗಳು ಏನಿರ್ತವೆ ಇವುಗಳ ಮೇಲೆ ಪರಿಣಾಮ ಬೀಳುತ್ತೆ. ಹೇಗೆ ಅಂತ ಅಂದರೆ, ಮೊದಲಿಗೆ ಎರಡು ಬ್ಯಾರಿಯರ್ಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ, ಅಂದರೆ ಎರಡು ಅಡೆತಡೆಗಳಿದೆ. ಏನು ಅಂದರೆ, ಮೊದಲನೇದಾಗಿ ಬಂದು ಈ ಪೇಟೆಂಟ್ ರೆಜಿಮ್ ಏನಿದೆ ಇದು, ಅಂದರೆ ಈಗ ಯಾವುದೋ ಒಂದು ಡ್ರಗ್ಗನ್ನು ಭಾರತ ಇದು ಮಾಡಬೇಕು ಅಂತಂದರೆ ಪೇಟೆಂಟ್ನ ತೊಗೊಳ್ಬೇಕಾಗುತ್ತೆ. ಪೇಟೆಂಟ್ಗೆ ಅಂದರೆ ಪೇಟೆಂಟ್ ಆಗಿರುವಂಥ ಡ್ರಗ್ಗನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಇಂತಿಷ್ಟು ರಾಯಲ್ಟಿ ಅಂತ ಕಟ್ಟಬೇಕಾಗುತ್ತೆ. ಆದರೆ ಭಾರತದಲ್ಲಿರೋ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಏನಿದೆ ಅಷ್ಟು ಹೆಚ್ಚಿನ ಒಂದು ರಾಯಲ್ಟಿಗಳನ್ನು ಕೊಡೋದಕ್ಕೆ ಸಮರ್ಥರಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಏನು ಅಂತಂದರೆ, ಈ ರೆಗ್ಯುಲೇಟರಿ ಗೈಡ್ಲೈನ್ಸ್ ಏನಿರುತ್ತೆ ಮಾರ್ಕೆಟಿಂಗ್ಗೆ ಅಥವಾ ಮಾರ್ಕೆಟ್ ಅಪ್ರೂವಲ್ಗೆ, ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಎರಡು ಪ್ರಾಬ್ಲಮಿಂದ ಮೊದಲಿಗೆ ಇದು ಒಂದು ಕೊಟ್ಟಿರೋ ಗೈಡ್ಲೈನ್ಸು, ಅದ್ರ ಜೊತೆಗೆ ಈ ಪ್ರಾಬ್ಲಮ್ಸ್ ಎಲ್ಲ ಸೇರಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಕಂಪ್ಲೀಟಾಗಿ ನಷ್ಟವನ್ನು ಅನುಭವಿಸುತ್ತೆ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ರೆಗ್ಯುಲೇಟರಿ ಗೈಡ್ಲೈನ್ಸ್ ಮಾರ್ಕೆಟಿಂಗ್ ರೆಗ್ಯುಲೇಟರಿ ಗೈಡ್ಲೈನ್ಸ್ ಏನಿದೆ ಇದು ಫಸ್ಟ್ ಆಫ್ ಆಲ್ ಈ ಒಂದು ಪ್ರಾಸೆಸ್ ಏನಿದೆ ಇದು ಟೈಮ್ ಕನ್ಸ್ಯೂಮಿಂಗ್ ಇದೆ. ಅಂದರೆ ಈಗ ಯಾವುದಾದ್ರು ಒಂದು ಬಯೋಸಿಮಿಲರ್ ಅಂತಂದರೆ ಏನು, ಈಗ ಒರಿಜಿನಲ್ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟನ್ನು ನಾವು ಪೇಟೆಂಟೆಡ್ ಪ್ರಾಡಕ್ಟ್ ಆಗಿರೋದ್ರೆ ನಾವು ತೊಗೊಳೋದಕ್ಕಾಗಲ್ಲ. ಆಗ ಏನು ಮಾಡುತ್ತೆ ಸರ್ಕಾರ, ಕಂಪಲ್ಸರಿ ಲೈಸೆನ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದು ಅದರಿಂದ ಬಯೋಸಿಮಿಲರ್ಸನ್ನು ಜನ್ರೇಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಈ ಒಂದು ಬಯೋಸಿಮಿಲರ್ಸ್ ಏನಿರುತ್ತೆ ಅಂದರೆ, ಇದು ಒರಿಜಿನಲ್ ಡ್ರಗ್ ಏನಿರುತ್ತೆ ಅದೇ ಕಾಂಪೋಸಿಷನ್ನೇ ಹೊಂದಿರುತ್ತೆ, ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್, ಅದರಲ್ಲಿರೋ ಸಾಮಗ್ರಿಗಳನ್ನೇ ಇದು ಕೂಡ ಹೊಂದಿರುತ್ತೆ, ಆದರೆ ಆ ಕಂಪನಿ ನೇಮ್ ಇರೋದಿಲ್ಲ ಅಷ್ಟೇನೇನೆ. ಸೊ ಇದನ್ನು ನಾವು ಬಯೋಸಿಮಿಲರ್ಸ್ ಅಂತ ಕರಿತೀವಿ. ಈ ಒಂದು ಬಯೋಸಿಮಿಲರ್ಸ್ ಏನಿದೆ ಇದನ್ನು ನಾವು ಮಾರ್ಕೆಟಿಗೆ ತರಬೇಕು ಅಂತಂದರೆ ಅದಕ್ಕೆ ಖರ್ಚಾಗುವಂತಹ ವೆಚ್ಚ ಏನಿದೆ ಅದು ಬಹಳ ಹೆಚ್ಚು, ಅದರ ಜೊತೆಗೆ ಕಾಸ್ಟ್ಲಿ ಕೂಡ ಆಗಿರುತ್ತೆ. ಒಂದು ಕಾಸ್ಟ್ಲಿ ಇರುತ್ತೆ, ಇನ್ನೊಂದು ಟೈಮ್ ಕನ್ಸ್ಯೂಮಿಂಗ್ ಕೂಡ ಇರುತ್ತೆ. ಅಂದರೆ ಆ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಬಹಳಷ್ಟು ಟೈಮ್ ಬೇಕು. ಮತ್ತು ಭಾರತ ಒಂದು ರೀತಿಯಲ್ಲಿ ಕಂಪಲ್ಸರಿ ಲೈಸೆನ್ಸಿಂಗನ್ನು ತಂದು ಒಳ್ಳೇದು ಮಾಡಿದೆ, ಯಾಕೆಂದರೆ ಅದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ಗೆ ಅಷ್ಟ ಈ ವೆಚ್ಚ ಏನು ಪೇಟೆಂಟ್ ರಾಯಲ್ಟಿ ಏನು ಕಟ್ಟಬೇಕಾಗುತ್ತೆ ಅದು ಕಡಿಮೆ ಮಾಡಿದೆ, ಅದು ಒಳ್ಳೆಯ ನಿಟ್ಟಿನಲ್ಲೇ ಇದೆ ಅಂತ ಹೇಳ್ಬೋದು. ಆದರೆ ಮತ್ತೆ ಒಂದು ಪ್ರಾಬ್ಲಮ್ ಇದೆ, ಏನು ಅಂತಂದರೆ ಈ ಬಯೋಸಿಮಿಲರ್ಸನ್ನು ಮಾರ್ಕೆಟಿಗೆ ತರಬೇಕು ಅಂತಂದರೆ ಈಗ ನಾನು ಹೇಳಿ ಟೈಮ್ ಕನ್ಸ್ಯೂಮಿಂಗ್ ಅಂತ. ಏನಕ್ಕೆ ಅಂದರೆ ಭಾರತದಲ್ಲಿ ಈ ಒಂದು ಬಯೋಸಿಮಿಲರ್ಸ್ನ ಮಾರ್ಕೆಟಿಗೆ ತರಬೇಕಂದ್ರೆ ಮೊದಲಿಗೆ ಆ್ಯನಿಮಲ್ ಟ್ರಯಲ್ಸನ್ನು ಮಾಡಿರಬೇಕು, ಅದಾದಮೇಲೆ ಕ್ಲಿನಿಕಲ್ ಟ್ರಯಲ್ಸನ್ನು ಮಾಡಬೇಕು. ಸೊ ಈ ಎರಡೂ ಪ್ರೋಸೆಸ್ ಆಗಬೇಕಂತಂದರೆ ಆ ಟೈಮ್ ಹೆಚ್ಚಿರಿಯುತ್ತೆ.
ಸೊ ಅದು ಒಂದು ಪ್ಲಸ್ ಅದ್ರ ಜೊತೆ ಕಾಸ್ಟು ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ನಾವು ಏನು ನೋಡ್ಬೋದಂತಂದರೆ ಪ್ರಪಂಚದಲ್ಲಿ ಈಗ ಬೇರೆ ಬೇರೆ ದೇಶಗಳನ್ನ ತೊಗೊಂಡ್ರೆ ಈಗ ಯು ಕೆ ಇರ್ಬೋದು ಇಲ್ಲ ಯು ಎಸ್ ಇರ್ಬೋದು ಇಂಥ ದೇಶಗಳಲ್ಲೇ ಈ ಅನಿಮಲ್ ಟ್ರಯಲ್ನ ಇವಾಗ ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ಹಾಗೆ ಕ್ಲಿನಿಕಲ್ ಟ್ರಯಲ್ನೂ ಕೂಡ ಕೆಲವೊಂದು ಸರ್ಟನ್ ಕಂಡೀಷನ್ಸಲ್ಲಿ ಮಾಡಬೇಕು ಅನ್ನೋದನ್ನ ಅಲ್ಲಿ ಇದನ್ನು ಮ್ಯಾಂಡೇಟರಿ ಕಂಪಲ್ಸರಿ ಎಲ್ಲೂ ಇಲ್ಲ ಈ ಎರಡು ಅಂಶಗಳು. ಆದರೆ ಭಾರತದಲ್ಲಿ ಇದನ್ನು ಇನ್ನೂ ನಾವು ಫಾಲೋ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಸೊ ಈಗ ನಮ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಕಾಂಪಿಟೇಟಿವ್ ಆಗಿ ಬೆಳಿಬೇಕು, ಸ್ಪರ್ಧಾತ್ಮಕವಾಗಿರಬೇಕು ಅಂತಂದರೆ ಈ ಒಂದು ಏನು ಎಫೆಕ್ಟ್ ಇದೆ ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ ನಾವೇ ಸ್ವಂತವಾಗಿ ಇಂಡಿಜಿನಸ್ ಆಗಿ ಹೊಸ ಒಂದು ಡ್ರಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಅದರ ಜೊತೆಗೆ ಈ ಪಾಲಿಸಿಗಳು ಏನಿವೆ ಇವು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನ ಪ್ರಮೋಟ್ ಮಾಡೋ ಥರ ಇರಬೇಕೇ ಹೊರತು ಅವುಗಳ ಒಂದು ನಷ್ಟಕ್ಕೆ ಇಲ್ಲ ಅವುಗಳ ಒಂದು ಕ್ಲೋಸರ್ಗೆ ಕಾರಣ ಆಗಬಾರ್ದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.